ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ಬಂದಿರೋದು ವಿಶ್ವದ ಅತಿ ದೊಡ್ಡ ಶಾಪಿಂಗ್ ಮಾಲ್. ಇದು ಕೇವಲ ಶಾಪಿಂಗ್ ಮಾಲ್ ಮಾತ್ರ ಅಲ್ಲ, ಇದು ಟೂರಿಸ್ಟ್ ಹಬ್ ಕೂಡ. ಇಲ್ಲಿ ಹಲವಾರು ರೆಕಾರ್ಡ್ಸ್ಗಳನ್ನು, ವಿಶ್ವ ದಾಖಲೆಗಳನ್ನು, ಗಿನ್ನಿಸ್ ರೆಕಾರ್ಡ್ಸ್ಗಳನ್ನು ಹೊಂದಿರುವಂಥ ಒಂದು ಶಾಪಿಂಗ್ ಮಾಲ್ ಆಗಿದೆ. ಇದರ ಹೆಸರು ದುಬೈ ಮಾಲ್. ದುಬೈನ ಹೃದಯ ಭಾಗದಲ್ಲಿರುವಂತಹ ದೊಡ್ಡದಾದಂಥ ಒಂದು ಮಾಲ್, ಶಾಪಿಂಗ್ ಮಾಲ್ ಆಗಿದೆ. ದುಬೈ ಮಾಲ್ ವಿಶ್ವದ ಅತಿ ದೊಡ್ಡದಾದಂತಹ ಒಂದು ಶಾಪಿಂಗ್ ಮಾಲ್ ಆಗಿದೆ. ಇದರ ವಿಸ್ತೀರ್ಣ 11,24,000 ಸ್ಕ್ವೇರ್ ಮೀಟರ್ಸ್ ಆಗಿದೆ ಮತ್ತು ಇದಕ್ಕೆ ಎಕ್ಸ್ಟೆನ್ಷನ್ ಕೂಡ ಇದನ್ನು ಮಾಡಿದ್ದಾರೆ. ಅದರ ಹೆಸರು ಜಬೀಲ್ ಅಂತ. ಅದರ ವಿಸ್ತೀರ್ಣ 4,40,000 ಸ್ಕ್ವೇರ್ ಫೀಟ್ ಆಗಿದೆ. ಇದರಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ಕೂಡ ಇದೆ. ಇವಾಗ ದುಬೈ ಮಾಲ್ನ ಮೈನ್ ಎಂಟ್ರೆನ್ಸ್ಗೆ ಬಂದಿದ್ದೇನೆ. ನಿಮಗೆ ಇಲ್ಲಿ ಬುರ್ಜ್ ಖಲೀಫಾ ಕಾಣ್ತಾ ಇರ್ಬೋದು. ಅದೇ ರೀತಿ ಮೈನ್ ಎಂಟ್ರೆನ್ಸ್ ಅಲ್ಲಿ ಯಾವಾಗಲೂ ನೋಡಿದ್ರು ಇಲ್ಲಿ ಲಕ್ಸುರಿಯಸ್ ಅಂದ್ರೆ ಐಷಾರಾಮಿ ಕಾರುಗಳು ಮತ್ತೆ ಎಕ್ಸ್ಪೆನ್ಸಿವ್ ಗಾಡಿಗಳು ಯಾವಾಗಲೂ ಇಲ್ಲಿ ನಿಂತಿರುತ್ತೆ. ನೀವು ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಗಾಡಿಗಳು ಇಲ್ಲಿ ಸಾಲಾಗಿ ನಿಂತಿದೆ. ಇವತ್ತು ಸ್ವಲ್ಪ ಕಮ್ಮಿನೇ ಕಾಣ್ತಾ ಇದೆ, ಇಲ್ಲಾಂದ್ರೆ ಕ್ಯೂ ಅಲ್ಲಿ ಇರುತ್ತೆ. ದೊಡ್ಡ ಗಾಡಿ ಇಲ್ಲಿ ಪಾರ್ಕ್ ಮಾಡಿರ್ತಾರೆ, ದೊಡ್ಡ ಐಷಾರಾಮಿ ಕಾರುಗಳು. ಮಾಲ್ನ ಒಳಗಡೆ ಬರೋಣ, ಇಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ನಮ್ಗೆ ಮೈನ್ ಎಂಟ್ರೆನ್ಸ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸಿಗುವಂತಹ ಒಂದು ಜಾಗ ಆಗಿದೆ ಇದು. ಸ್ವಲ್ಪ ಮುಂದೆ ನಡೆದುಕೊಂಡು ಹೋದರೆ ನಮಗೆ ದೂರದಲ್ಲಿ ಕಾಣ್ತಾ ಇದೆ, ಅದು ದುಬೈನ ಲಾರ್ಜೆಸ್ಟ್ ಅಕ್ವೇರಿಯಂ. ನಿಮಗೆ ಕಾಣ್ತಾ ಇರುವಂಥದ್ದು ದುಬೈ ಮಾಲ್ನಲ್ಲಿರುವ ಅಕ್ವೇರಿಯಂ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ದುಬೈ ಅಕ್ವೇರಿಯಂ. ಇದರ ಒಳಗಡೆ ಕೂಡ ನೀವು ಇದಕ್ಕೆ ಹೋಗ್ಬೋದು. ಅದರ ಹೆಸರಿದೆ ದುಬೈ ಅಕ್ವೇರಿಯಂ ಆ್ಯಂಡ್ ಅಂಡರ್ ವಾಟರ್ ಝೂ. ಇದಕ್ಕೆ ಟಿಕೆಟ್ ಪರ್ಚೇಸ್ ಮಾಡಿದರೆ ನಿಮಗೆ ಇದರ ಒಳಗಡೆ ಕೂಡ ಹೋಗ್ಬೋದು. ನೋಡಿ, ಇವಾಗ ಮೀನುಗಳೆಲ್ಲ ನಿಮಗೆ ಕಾಣ್ತಾ ಇದೆ. ದೊಡ್ಡ ದೊಡ್ಡದಾದ ಫಿಶ್, ಯಾವುದು ಶಾರ್ಕ್ ಇದೆ, ಗರ್ಗಸ್ ಮೀನ್ ಅಂತಾರಲ್ಲ ಅದು ಕೂಡ ಇದೆ. ಇಲ್ಲೊಂದು ನೋಡಿ, ಒಂದು ಸ್ಟ್ರಿಂಗ್ ಫಿಶ್ ಏನು ಬರ್ತಾ ಇದೆ ನೋಡಿ. ಈ ಫಿಶ್ಗೆ ಮತ್ತೊಂದು ಫಿಶ್ ಒಂದು ಗುದ್ದಿ ಆ ಕಡೆ ಹೋಗ್ತಾ ಇದೆ ನೋಡಿ, ಆಟ ಆಡ್ತಾ ಇದೆ ಮೀನುಗಳು. ಈ ಥರ ದೊಡ್ಡ ದೊಡ್ಡ ಅಂತಹ ಫಿಶ್ಗಳು ಇದರ ಒಳಗಡೆ ಇದೆ. ಇಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದೆ ನೋಡಿ, ಕ್ಲೀನ್ ಮಾಡ್ತಾ ಇರ್ಬೋದು, ಏನೋ ಫುಡ್ ಕೊಡ್ತಾ ಇರ್ಬೋದು, ಏನೋ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಥರದ ಮೀನುಗಳಿವೆ. ಇದನ್ನು ತುಂಬಾ ಒಳ್ಳೆಯದಾಗಿ ಮೈಂಟೈನ್ ಮಾಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಒಬ್ರು ಕಾಣ್ತಾ ಇರ್ಬೋದು, ಕೆಲಸ ಏನೋ ಮಾಡ್ತಾ ಇದ್ದಾರೆ. ಇದರ ಒಳಗಡೆ ಹೋಗಿ ಏನೋ ಕೆಲಸ ಮಾಡ್ತಾರೆ. ಅನೇಕ ದೊಡ್ಡ ದೊಡ್ಡ ಅಂತಹ ಮೀನುಗಳಿವೆ. ಶಾರ್ಕ್ ಇದೆ, ಮತ್ತೆ ಎಲ್ಲಾ ತರದ ಸ್ಟಿಂಗರಿ ಫಿಶ್ ಇದೆ, ಎಲ್ಲಾ ತರದ ಮೀನುಗಳು ಇದರ ಒಳಗಡೆ ಇದೆ. ನೀವು ಹಾಗೆ ಒಂದು ಗರಗಸ ಮೀನು ಬರ್ತಾ ಇದೆ ನೋಡಿ, ದೊಡ್ಡದಾದಂತ ಒಂದು ಗರಗಸ ಮೀನು, ಇಂಗ್ಲಿಷ್ ಅಲ್ಲಿ ಸ್ವಾಫಿಶ್ ಅಂತಾರಲ್ಲ ಅದು. ಅವರಾಗಿ ನೀವು ದುಬೈಗೆ ಬಂದಿಲ್ಲ ಅಂದ್ರೆ, ಇನ್ನು ಬರುವವರಾಗಿದ್ರೆ ತಪ್ಪದೆ ಈ ದುಬೈ ಮಾಲ್ಗೆ ಬರಲೇಬೇಕು. ಇಲ್ಲಿರುವಂತಹ ಎಲ್ಲ ವಿಶೇಷತೆಗಳನ್ನ ನೀವು ನೋಡ್ಬೋದು. ಇವಾಗ ಮೀನಿನ ಅಕ್ವೇರಿಯಂ ಏನಿದೆ, ಅದರ ಪಕ್ಕದಲ್ಲಿ ಒಂದು ಸೂಕ್ ಇದೆ. ಆ ಸೂಕಲ್ಲಿ ಚಿಕ್ಕ ಚಿಕ್ಕ ಶಾಪ್ಗಳಿದೆ, ಅದಲ್ಲ ಅಲ್ಲಿನ ವಿಶೇಷ. ಅದರಲ್ಲಿ ಒಂದು ವಿಶೇಷವಾದಂತಹ ಒಂದು ವಸ್ತು ನಿಮಗೆ ನಾನು ತೋರಿಸ್ತೇನೆ, ಒಳಗಡೆ ಬನ್ನಿ. ಆ ವಿಶೇಷವಾಗಿದೆ ಇದು. ಇದೇನಂದ್ರೆ ಡೈನೋಸರ್ ಕೇಳಿದ್ರಲ್ಲ, ಡೈನೋಸರ್ನ ಪಲೇಯಲಿಕ್ಕೆ ಅಂದ್ರೆ ಸ್ಕೆಲೆಟನ್. ಆರ್ಟಿಫಿಷಿಯಲ್ ಆದಂತಹ ಅಥವಾ ಡೂಪ್ಲಿಕೇಟ್ ಸ್ಕೆಲೆಟನ್ ಅಲ್ಲ, ಇದು ಒರಿಜಿನಲ್ ಡೈನೋಸರ್ನ ಸ್ಕೆಲೆಟನ್ ಆಗಿದೆ. 2008 ಅಮೆರಿಕದಲ್ಲಿ ಇದನ್ನು ಪತ್ತೆ ಹಚ್ಚಲಾಯಿತು. ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಈ ಥರ ಇದು ಒರಿಜಿನಲ್ ಅಂತ ಇಲ್ಲಿ ಇಟ್ಟಿದ್ದಾರೆ ನೋಡಿ, ತುಂಬ ದೊಡ್ಡದಾಗಿದೆ. ಓ, ಈ ಥರ ಇರಲಿಲ್ಲ, ಎಲ್ಲ ಬ್ರೇಕ್ ಆಗಿತ್ತು, ತುಂಡು ತುಂಡಾಗಿತ್ತು. ಅದನ್ನು ಜಾಯಿಂಟ್ ಮಾಡಿ ಈಗ ಇಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಕಾಣಬಹುದು. ಹಾಗೆ ಫ್ರೆಂಡ್ಸ್, ನಾವು ಮುಂದೆ ಹೋಗೋಣ ಮತ್ತು ಈ ದುಬೈ ಮಾಲ್ನಲ್ಲಿ ಏನೇನು ವಿಶೇಷತೆ ಇದೆ ಅಂತ ನೋಡ್ಕೊಂಡು ಮುಂದೆ ಹೋಗೋಣ. ಹೀಗೆ ನಿಮಗೆ ಇಲ್ಲಿ ಶಾಪ್ ಮತ್ತು ಎಲ್ಲ ಕಾಣ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಮುಂದಕ್ಕೆ ಹೋದಾಗ ನಮಗೆ ಸಿಗುವಂಥದ್ದು ಒಂದು ಸುಂದರವಾದಂಥ ಒಂದು ವಾಟರ್ ಫಾಲ್ಸ್. ನೋಡಿ, 2 ವಾಟರ್ ಫಾಲ್ಸ್ ಇದೆ ಇಲ್ಲಿ. ನೀರು ಬೀಳ್ತಾ ಇದೆ, ಹಾಗೂ ಜನರು ಬೀಳುವಂಥ ಒಂದು ಸ್ವಿಮ್ಮಿಂಗ್ ಮಾಡಲಿಕ್ಕೆ ಜಂಪ್ ಮಾಡುವಂಥ ಒಂದು ಸೀನ್ ಕೂಡ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಅದು ಸ್ಟ್ಯಾಟ್ಯೂಸ್ ಆಗಿದೆ. ಹಾಗೆ ನಾವು ವಾಟರ್ ಫಾಲ್ಸಿಂದ ಮುಂದೆ ಬಂದಾಗ ನಮಗೆ ಇಲ್ಲೊಂದು ವಿಶೇಷವಾದಂಥ ಒಂದು ಸಿಗುತ್ತೆ. ಅದರ ಹೆಸರು ದುಬೈ ಐಸ್ ರಿಂಗ್. ಇದರಲ್ಲಿ ಏನಂದರೆ ಇದರ ಒಳಗಡೆ ಫುಲ್ ಐಸ್ ಇರುತ್ತೆ. ಇದರಲ್ಲಿ ನೀವು ಐಸಲ್ಲಿ ಸ್ಕೇಟಿಂಗ್ ಮಾಡ್ಬೋದು. ಇದಕ್ಕೆ ಚಾರ್ಜಸ್ ಇದೆ, ನೀವು ಅಲ್ಲಿ ಅಮೌಂಟ್ ಪೇ ಮಾಡಿ ನಿಮಗೆ ಅದರಲ್ಲಿ ಸ್ಕೇಟಿಂಗ್ ಮಾಡ್ಬೋದು. ಮಕ್ಕಳಿಗೂ ಮಾಡ್ಬೋದು, ದೊಡ್ಡವರಿಗೂ ಮಾಡ್ಬೋದು. ತುಂಬ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊಸಬರು ಇದ್ದಾರೆ, ಅವರಿಗೆ ಸ್ಕೇಟಿಂಗ್ ಮಾಡಲಿಕ್ಕೆ ಬರೋದಿಲ್ಲ, ಅವರು ಟ್ರೈ ಮಾಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಆದವರಿದ್ದಾರೆ, ತುಂಬ ಸ್ಪೀಡಾಗಿ ಓಡಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇನ್ನು ನಾವು ಹೋಗ್ತಾ ಇರೋದು ದುಬೈ ವಾಟರ್ ಫೌಂಟೇನ್ ಮತ್ತು ಬುರ್ಜ್ ಖಲೀಫಾ ಕಡೆಗೆ. ದುಬೈ ವಾಟರ್ ಫೌಂಟೇನ್ ಬಗ್ಗೆ ಹೇಳೋದಾದರೆ ಇದು ಕೂಡ ಒಂದು ದಾಖಲೆಯನ್ನು ಹೊಂದಿರುವಂಥದ್ದೇ. ಇದರ ದಾಖಲೆ ಏನೆಂದರೆ ವರ್ಲ್ಡ್ಸ್ ಟಾಲೆಸ್ಟ್ ಪರ್ಫಾರ್ಮಿಂಗ್ ಫೌಂಟೇನ್, ಅಂದರೆ ದೊಡ್ಡದಾಗಿ ಡ್ಯಾನ್ಸ್ ಮಾಡುವಂಥ, ಅಂದರೆ ಟಾಲೆಸ್ಟ್ ಪರ್ಫಾರ್ಮಿಂಗ್ ಫೌಂಟೇನ್. ಫೌಂಟೇನ್ ಶೋ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೇ. ಇದರಲ್ಲಿರುವ ಈ ಲೇಕ್ ಏನಿದೆ, ಈ ಕೆರೆ ಏನಿದೆ, ನೀರು ನಿಮಗೆ ಕಾಣ್ತಾ ಇರ್ಬೋದು. ಟೋಟಲ್ 30 ಎಕರೆಯಲ್ಲಿ ಇದು ಈ ಕೆರೆ ಇದೆ. 30 ಎಕರೆಷ್ಟು ದೊಡ್ಡದಾಗಿದೆ ಈ ಕೆರೆ. ಮತ್ತು ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಚಿಕ್ಕದಾದೊಂದು ಬೋಟ್, ದೋಣಿಯೊಂದು ಹೋಗ್ತಾ ಇದೆ. ಇದು ಫೌಂಟೇನ್ ಶೋ ಸ್ಟಾಪ್ ಆದಾಗ ಇದರಲ್ಲಿ ಕೂಡ ಒಂದು ಬೋಟ್ ರೈಡಿಂಗ್ ಕೂಡ ಮಾಡ್ಬೋದು. ಈಗ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಫೌಂಟೇನ್ ಶೋ ಸ್ಟಾರ್ಟ್ ಆಗುತ್ತೆ. ಇವಾಗ ಫೌಂಟೇನ್ ಶೋ ಸ್ಟಾರ್ಟ್ ಆಯಿತು. ಈವ್ನಿಂಗ್ ಟೈಮ್ ಆಗಿದ್ದರಿಂದ ಲೈಟಿಂಗ್ಸ್ ಏನು ಕಾಣ್ತಾ ಇಲ್ಲ. ಮತ್ತು ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಈವ್ನಿಂಗ್ ಟೈಮ್ ಇದ್ದು ರಾತ್ರಿ ಲೈಟಿಂಗ್ಸ್ ಕೂಡ ಇರುವಂತಹ ಫೌಂಟೇನ್ ಶೋವನ್ನು ನಾನು ತೋರಿಸ್ತೇನೆ ನಿಮಗೆ. ಇವತ್ತು ವೀಕೆಂಡ್ ಅಲ್ಲ, ಇವತ್ತು ಸ್ಯಾಟರ್ಡೆ. ನಾನು ಬಂದ ದಿವಸ ಸ್ಯಾಟರ್ಡೆ, ಆದರೂ ಕೂಡ ತುಂಬ ಕ್ರೌಡ್ ಇದೆ. ಇನ್ನು ಸಂಡೇ ಆದರೆ ಇದಕ್ಕಿಂತ ಡಬಲ್ ಕ್ರೌಡ್ ಇರುತ್ತೆ. ಮತ್ತು ನಿಮಗೆ ದುಬೈ ಮಾಲ್ನಲ್ಲಿ ಸುತ್ತಾಡಿ ಸುತ್ತಾಡಿ ಹಸಿವಾದರೆ ನಿಮಗೆ ಇಲ್ಲಿ ಫುಡ್ ಕೋರ್ಟ್ ಇದೆ. ಫುಡ್ ಕೋರ್ಟಲ್ಲಿ ನಿಮಗೆ ಫುಡ್ ಬೇಕಾದ ಫುಡ್ ಸಿಗುತ್ತದೆ. ಮತ್ತು ದುಬೈ ಮಾಲ್ನಲ್ಲಿರುವ ಬೇರೆ ರೆಸ್ಟೋರೆಂಟ್, ಅಂದರೆ ಫುಡ್ ಕೋರ್ಟ್ ಹೊರಗಡೆ ಇರುವಂಥ ರೆಸ್ಟೋರೆಂಟ್ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಇಲ್ಲಿ ಫುಡ್ ಕೋರ್ಟಲ್ಲಿ ಸ್ವಲ್ಪ ಕಡಿಮೆಗೆ. ಮತ್ತು ನಾನು ವಾಟರ್ ಫೌಂಟೇನ್ ಕಡೆಗೆ ಬಂದಿದ್ದೇನೆ, ಯಾಕಂದರೆ ಈವ್ನಿಂಗ್ ಮತ್ತು ಫೌಂಟೇನ್ ಶೋ ಆಯ್ತಲ್ಲ, ಆವಾಗ ಲೈಟಿಂಗ್ಸ್ ಇರಲ್ಲ. ಸೊ ಇವಾಗ ಬಂದಿದ್ದೇನೆ. ಅರ್ಧ ಗಂಟೆಗೊಮ್ಮೆ ಇಲ್ಲಿ ಏನಿರುತ್ತೆ ವಾಟರ್ ಫೌಂಟೇನ್ ಶೋ ಇರುತ್ತದೆ. ಸೊ ಇಲ್ಲಿ ಎಲ್ಲ ವೈಟ್ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆಗೊಮ್ಮೆ ಇಲ್ಲಿ ಶೋ ಇರುತ್ತೆ. ಸೊ ಜನರೆಲ್ಲ ವೈಟ್ ಮಾಡ್ತಾ ಇದ್ದಾರೆ, ತುಂಬ ರಶಲ್ಲಿ ಕ್ರೌಡ್ ಇದೆ, ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ. ಇವಾಗ ಫೌಂಟೇನ್ ಶೋ ಸ್ಟಾರ್ಟ್ ಆಗುತ್ತೆ. ಇವಾಗ ಫೌಂಟೇನ್ ಶೋ ಸ್ಟಾರ್ಟ್ ಆಯಿತು. ನೋಡಿ ಬುರ್ಜ್ ಖಲೀಫಾದ ಕೆಳಗಡೆ ಯಾವ ರೀತಿ ಇದು ಡ್ಯಾನ್ಸ್ ಮಾಡ್ತಾ ಇದೆ ಅಂತ. ಇದರ ಫುಲ್ ವೀಡಿಯೋ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ನಿಮಗೆ ಫುಲ್ ವೀಡಿಯೋ ಫೌಂಟೇನ್ ಶೋ ಇದು ಫುಲ್ ವೀಡಿಯೋ ನೋಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಮತ್ತೆ ನಾ ಬಂದಿರೋದು ದುಬೈ ಮಾಲ್ ಒಳಗಡೆ ಒಂದು ಕ್ಯಾಂಡಿ ಲಿಷಿಯಸ್ ಅಂತ ಒಂದು ದೊಡ್ಡದಾದಂಥ ಕ್ಯಾಂಡಿ ಶಾಪ್ ಇದೆ. ಈ ಶಾಪ್ ಹೆಸರು ಕ್ಯಾಂಡಿ ಲಿಷಿಯಸ್. ಮತ್ತು ಇದ್ರ ವಿಶೇಷ ಅಂದರೆ ದೊಡ್ಡದಾದಂಥ ಒಂದು ಕ್ಯಾಂಡಿ ಶಾಪ್. ಇದರಲ್ಲಿ ಲೈವಲ್ಲಿ ಕ್ಯಾಂಡಿ ಮಾಡಿ ನಿಮಗೆ ಕೊಡ್ತಾರೆ. ಬೇಕಾದರೆ ನೀವು ಎಲ್ಲ ಥರದ ಮಕ್ಕಳಿಗೆ ಬೇಕಾದ ಕ್ಯಾಂಡಿ ಇಲ್ಲಿ ಸಿಗುತ್ತದೆ. ಅದೇ ರೀತಿ ಇಲ್ಲಿ ಇಬ್ಬರು ಲೈವ್ ಆಗಿ ಕ್ಯಾಂಡಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೇನೆ. ಮುಂದೆ ನೀವು ದುಬೈಗೆ ಬಂದರೆ ದುಬೈ ಮಾಲ್ಗೆ ತಪ್ಪದೇ ಭೇಟಿ ಕೊಡಿ. ಇಲ್ಲಿನ ವಿಶೇಷತೆಯನ್ನು ನೀವು ಕೂಡ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಇದೇ ಥರ ಒಳ್ಳೆಯ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಕಾಣುವ ಅಷ್ಟರವರೆಗೆ ಬಾಯ್, ಥ್ಯಾಂಕ್ ಯು.